ಮಂಗಲ ಗೋಯಾತ್ರೆ ಮಂಗಲ ಪಾಂಡೆ ನೆನಪಲ್ಲಿ, ಅಭಯ ಗೋಯಾತ್ರೆ ಈ ಅಭಯಾಕ್ಷರದ ಸಲುವಾಗಿ. ಈ ಬಾರಿ ಯಾತ್ರೆ ಉದ್ದೇಶವೇ ಅದು, ಅಭಯಾಕ್ಷರ ಸಂಗ್ರಹವೇ ಉದ್ದೇಶ, ಈ ಅರ್ಜಿಗಳ ಸಂಗ್ರಹವೇ ಉದ್ದೇಶ. ಇದನ್ನು ನೀವು ಜನಮತ ಗಣನೆ ಅಂತ ಕರಿಬೋದು. ಪ್ರತಿ ಜನವೂ ಕೂಡ ತಮ್ಮ ಮತವನ್ನು ಈ ಮೂಲಕ ಚಲಾಯಿಸ್ತಾರೆ, ಗೋವಿನ ಪರವಾಗಿ ತಮ್ಮ ಮತವನ್ನು ಈ ಫಾರ್ಮ್ಗಳ ಮೂಲಕವಾಗಿ ಚಲಾಯಿಸ್ತಾರೆ. ಅದಕ್ಕೊಂದು ಅವಕಾಶ. ಇದನ್ನು ಪರ್ಯಾಯ ಚುನಾವಣೆ ಅಂತ ಬೇಕಾದ್ರೂ ಕರೀರಿ. ಪರ್ಯಾಯ ಚುನಾವಣೆ ಅಂದರೆ ರಾಜಕೀಯ ಅಲ್ಲ, ಇದು ಚುನಾವಣೆಗೆ ಪರ್ಯಾಯ. ನಾಡನ್ನು ಆಳುವವರಿಗೆ ಮತ್ತು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಡ್ಬೇಕಾಗಿದೆ ಇಷ್ಟು ಮಂದಿ ಗೋವಿನ ಪರವಾಗಿದ್ದಾರೆ. 100 to 99 ಮಂದಿ ಗೋವಿನ ಪರವಾಗಿದ್ದಾರೆ ಅಂತ ಅನ್ನೋದನ್ನು ಕಾಗದ ಮತ್ತು ಅಕ್ಷರದಲ್ಲಿ ತೋರಿಸಬೇಕಾಗಿದೆ. ಅದಕ್ಕಾಗಿ ಈ ಅಭಯಾಕ್ಷರ ಅಭಿಯಾನ. ರಾಷ್ಟ್ರದ ತುಟ್ಟ ತುದಿ ಪ್ರಧಾನಮಂತ್ರಿ ಆದರೆ ಕೊನೆಯ ತುದಿ ಸಾಮಾನ್ಯ ಪ್ರಜೆ. ಆ ಸಾಮಾನ್ಯ ಪ್ರಜೆಯ ಅಭಿಪ್ರಾಯ ತುಟ್ಟ ತುದಿಗೆ ತಲುಪಬೇಕಾಗಿದೆ, ರಾಷ್ಟ್ರದ ಪ್ರಧಾನಮಂತ್ರಿಗೆ, ರಾಜ್ಯದ ಮುಖ್ಯಮಂತ್ರಿಗೆ. ಯಾರು ಒಬ್ಬರು ಇಬ್ಬರು ಸಹಿ ಮಾಡಿಕೊಟ್ರೆ ಅಥವಾ ಒಂದೆರಡು ಸಾವಿರ ಒಂದೆರಡು ಲಕ್ಷವಾದರೂ ಏನು ಪ್ರಯೋಜನ ಆಗೋದಿಲ್ಲ. ಆದರೆ ಯಾವಾಗ ಬಹುತೇಕ ಮಂದಿ ಅಂದರೆ ಕೋಟಿ ಕೋಟಿ ಮಂದಿ ಊರಿನಲ್ಲಿ ಮನೆ ಮನೆಯಿಂದ ಇದಕ್ಕೆ ಸಹಿ ಮಾಡ್ತಾರೆ, ಆಗ ಇದು ರಾಷ್ಟ್ರದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರ್ತದೆ. ಗೋವಿಗೆ ಅಭಯ ಪ್ರದಾನ, ಇದು ಅಭಯಾಕ್ಷರ ಅಭಿಯಾನ, ಇದು ಅಭಯಾಕ್ಷರ ಅಭಿಯಾನ.